ಕೊರೋನಾ ವೈರಸ್ ರೂಪಾಂತರ ಸಹಜ ಇದನ್ನ ಕೇಂದ್ರ ಆರೋಗ್ಯ ಸಚಿವಾಲಯ ಹೇಳ್ತಾ ಇದೆ 6 ತಿಂಗಳು ಅಥವಾ ವರ್ಷವನ್ನ ತೆಗೆದುಕೊಳ್ಳುತ್ತೆ ವೈರಸ್ ರೂಪಾಂತರಗೊಳ್ಳಕ್ಕೆ ಆದ್ರೆ ರೂಪಾಂತರಗೊಂಡ ವೈರಸ್ನ ಹಬ್ಬುವಿಕೆ ಡೇಂಜರ್ ಆದ್ರೆ ರೂಪಾಂತರಗೊಂಡ ವೈರಸ್ ಅಪಾಯಕಾರಿ ಆಗಿಲ್ಲ ಅಂತ ಹೇಳ್ತಾ ಇದೆ ರೂಪಾಂತರಗೊಂಡಂತ ಕೊರೋನಾ ವೈರಸ್ ಸೂಪರ್ ಸ್ಪ್ರೆಡರ್ ಬ್ರಿಟನ್ ನಿಂದ ಬಂದ 8 ಮಂದಿಗೆ ಕೊರೋನಾ ವೈರಸ್ ಖಾತ್ರಿಯಾದ ಬೆನ್ನಲ್ಲೇ ಈ ಬಗ್ಗೆ ಒಂದು ಸುದ್ದಿ ಗೋಷ್ಠಿಯನ್ನ ನಡೆಸೋ ಮೂಲಕವಾಗಿ ಕೇಂದ್ರ ಆರೋಗ್ಯ ಸಚಿವಾಲಯ ಬಗ್ಗೆ ಸ್ಪಷ್ಟನೆಯನ್ನ ಕೊಡ್ತಾ ಇದೆ ಇದು ಹೇಗೆ ಸೂಪರ್ ಸ್ಪ್ರೆಡರ್ ಆಗಿದೆ ಇದು ಹೇಗೆ ಮುಂದಿನ ದಿನಗಳಲ್ಲಿ ಡೇಂಜರ್ ಆಗಿದ್ಯಾ ಇಲ್ವಾ ಅನ್ನುವಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ ಇನ್ನು ಲಂಡನ್ ನಿಂದ ನಮ್ಮ ಜೊತೆಗೆ ಲೈವ್ ಗೆ ಜಾಯಿನ್ ಆಗ್ತಾ ಇದ್ದಾರೆ ಟೆಕ್ಕಿ ಒಬ್ರು ಗಣೇಶ್ ಅಂತ ಅವರನ್ನ ಮಾತನಾಡಿಸೋಣ ಅಲ್ಲಿನ ಪರಿಸ್ಥಿತಿ ಮತ್ತು ನಾವು ಹೇಗೆ ಜಾಗರೂಕತೆಯಿಂದ ಇರಬೇಕು ಅನ್ನೋದರ ಬಗ್ಗೆ ಅವರು ನಮಗೆ ಒಂದಷ್ಟು ಇನ್ಫರ್ಮೇಷನ್ ಕೊಡ್ತಾರೆ ಅಂತ ಭಾವಿಸ್ತೀನಿ ಗಣೇಶ್ ಅವರಿಗೆ ನಮಸ್ಕಾರ ನಮಸ್ಕಾರ ಸರ್ ಹೇಳಿ ಅಲ್ಲಿನ ಪರಿಸ್ಥಿತಿ ಈಗ ಹೇಗಿದೆ ಜನ ಇಲ್ಲಿ ಏನ್ ದಿನಕ್ಕೊಂದೊಂದು ಕತೆ ಹೇಳ್ತಾರೆ ಅಂತ ಉಡಾಫೆ ಮಾಡ್ತಿದ್ದಾರೆ ಸೋ ನೀವು ಏನು ಹೇಳ್ತೀರಿ ಬ್ರಿಟನ್ ಒಂದು ಕೊರೋನಾ ವೈರಸ್ ನ ಹೊಸ ಮ್ಯೂಟೆಂಟ್ ವೇರಿಯಂಟ್ ಬಂದ ನಂತರ ತುಂಬಾನೇ ಸಂದಿಗ್ಧ ಸ್ಥಿತಿಗೆ ಒಳಪಟ್ಟಿದೆ ಅದರ ಸೀರಿಯಸ್ ಇಂಪ್ಲಿಕೇಶನ್ ಇಲ್ಲ ಅನ್ನೋ ವಿಚಾರ ಇದ್ರೂ ಕೂಡ ಅದರ ಟ್ರಾನ್ಸ್ಮಿಷನ್ ರೇಟ್ ಆಲ್ಮೋಸ್ಟ್ 70% ಮೋರ್ ಶೇಕಡ 70%ಕ್ಕಿಂತ ಹೆಚ್ಚು ಟ್ರಾನ್ಸ್ಮಿಷನ್ ಆಗುತ್ತೆ ಅನ್ನೋ ಒಂದು ಭಯ ಒಂದು ಒಂದು ಡೇಟಾ ಅಥವಾ ಅಂಕಿ ಅಂಶಗಳ ಮುಖಾಂತರ ಏನು ನಮ್ಮ ಸರ್ಕಾರ ಇಲ್ಲಿ ಬ್ರಿಟನ್ ನಲ್ಲಿ ಒಂದು ಏನು ನ್ಯಾಷನಲ್ ರಿಸ್ಟ್ರಿಕ್ಷನ್ ತರಹನೇ ಒಂದು ಟೈರ್ 4 ಅಂತಕ್ಕಂತ ಒಂದು ಝೋನ್ ಅನ್ನು ಕ್ರಿಯೇಟ್ ಮಾಡಿ ಅಲ್ಲಿನ ರೆಸ್ಟ್ರಿಕ್ಷನ್ಸ್ ಗಳನ್ನೆಲ್ಲ ಇಂಪ್ಲೈ ಮಾಡಿರೋದ್ರಿಂದ ಸುಮಾರು ಸಂಕಷ್ಟಕ್ಕೆ ಒಳಪಟ್ಟಿದೆ ಸುಮಾರು ನಾವೇನು ಕೋವಿಡ್ ಆದ ವ್ಯಕ್ತಿಗೆ ನಾವು ಸೆಲ್ಫ್ ಐಸೋಲೇಷನ್ ಅಂತೀವಿ ಹಾಗೆ ಬ್ರಿಟನ್ ಕೂಡ ಈಗ ಐಸೋಲೇಷನ್ ಗೆ ಬಂದಿದೆ ಸುಮಾರು 40 ಬೇರೆ ವಿವಿಧ ರಾಷ್ಟ್ರಗಳು ಬ್ರಿಟನ್ ನಿಂದ ಬರುವಂತಹ ಫ್ಲೈಟ್ ಗಳನ್ನ ಬ್ಯಾನ್ ಮಾಡಿರೋದ್ರಿಂದ ನಾವು ಡಿಸೆಂಬರ್ 31ಕ್ಕೆ ಯುರೋಪಿಯನ್ ಯೂನಿಯನ್ ನಿಂದ ನಾವು ಬ್ರೆಕ್ಸಿಟ್ ಮುಖಾಂತರ ಹೊರಬರೋದ್ರಿಂದ ಕೂಡ ಈ ಎಲ್ಲ ಸನ್ನಿವೇಶಗಳು ಒಂದೇ ಒತ್ತಡವನ್ನ ಯುನೈಟೆಡ್ ಕಿಂಗ್ಡಮ್ಗೆ ಒಂದು ಒಂದು ಸಂದಿಗ್ಧ ಸ್ಥಿತಿಯನ್ನ ಮೂಡಿಸಿದೆ ಆದ್ರೆ ಈಗ ಜನ ಹೊರಗೆ ಬರದೇ ಇರೋ ರೀತಿಯಲ್ಲಿ ಲಾಕ್ಡೌನ್ ಪರಿಸ್ಥಿತಿ ನಿರ್ಮಾಣ ಆಗಿದೆಯಾ ನಾವು ಇದಕ್ಕೆ ಮುಂಚೆ ಟೈರ್ 1 ಟೈರ್ 2 ಟೈರ್ 3 ಅಂತ ಹೇಳಿ ಮೂರು ಹಂತಗಳಾಗಿ ರಾಷ್ಟ್ರವನ್ನು ವಿಭಾಗಿಸಲಾಗಿತ್ತು ಟೈರ್ 1 ಸ್ವಲ್ಪ ಕಡಿಮೆ ರಿಸ್ಟ್ರಿಕ್ಷನ್ ಟೈರ್ 3 ಹೈಯೆಸ್ಟ್ ರಿಸ್ಟ್ರಿಕ್ಷನ್ ಇತ್ತು ಈ ಸೆಪ್ಟೆಂಬರ್ ನಲ್ಲಿ ಈ ಹೊಸ ವೇರಿಯಂಟ್ ಕೊರೋನಾ ವೈರಸ್ ಬಂದ ನಂತರ ಲಂಡನ್ ಈಸ್ಟ್ ಸೌತ್ ಈಸ್ಟ್ ಲಂಡನ್ ಮತ್ತು ಈಸ್ಟ್ ಲಂಡನ್ ಈ ಮೂರು ವಿಭಾಗಗಳನ್ನ ಟೈರ್ 4 ಅಂತ ಹೇಳಿ ವಿಭಾಗಿಸಿ ನ್ಯಾಷನಲ್ ಲಾಕ್ಡೌನ್ ಗೆ ಆಲ್ಮೋಸ್ಟ್ ಈಕ್ವಲೆಂಟ್ ಇರತಕ್ಕಂತ ಒಂದು ರೆಸ್ಟ್ರಿಕ್ಷನ್ಸ್ ಅನ್ನ ಈಗ ಇಂಪೋಸ್ ಮಾಡಿದ್ದಾರೆ ಇದರ ಪ್ರಕಾರ ಯಾರು ಹೊರಗೆ ಹೋಗೋಗಿಲ್ಲ ಎಸೆನ್ಷಿಯಲ್ ಸಪ್ಲೈಸ್ ಮೆಡಿಕಲ್ ಸಪ್ಲೈಸ್ ಗ್ರಾಸರೀಸ್ ಬಿಟ್ರೆ ಬೇರೆ ಯಾವುದೇ ಒಂದು ಅವಕಾಶಕ್ಕೆ ಹೊರಗಡೆ ಹೋಗಿಲ್ಲ ಒಂದು ಕುಟುಂಬದ ಜನ ಇನ್ನೊಂದು ಕುಟುಂಬದ ಜೊತೆ ಬೆರೆಯೋಗಿಲ್ಲ ಮುಂಚೆ ಕ್ರಿಸ್ಮಸ್ ಗೆ 5 ದಿನಗಳ ಒಂದು ರೆಸ್ಟ್ರಿಕ್ಷನ್ಸ್ ಅನ್ನ ಮಾಡಿದ್ರು ಈಗ ಅದನ್ನ ತೆಗೆದ್ಬಿಟ್ಟು ಕೇವಲ ಒಂದೇ ದಿನದ ರೆಸ್ಟ್ರಿಕ್ಷನ್ ಅದು ಟೈರ್ 1ರಿಂದ ಟೈರ್ 3ಕ್ಕೆ ಮಾತ್ರ ಬಿಟ್ಟಿದ್ದಾರೆ ಟೈರ್ 4ನ ಒಂದು ವಿಭಾಗದ ಜನರು ಯಾರೂ ಕೂಡ ಕ್ರಿಸ್ಮಸ್ ದಿನನೂ ಕೂಡ ಒಬ್ಬರನ್ನೊಬ್ರು ಭೇಟಿ ಆಗ್ಲಿಕ್ಕೆ ಸಾಧ್ಯವಿಲ್ಲ ಇದರಿಂದ ಏನಾಗಿದೆ ಅಂದ್ರೆ ಪೋರ್ಟ್ ಆಫ್ ಡೋವರ್ ಅಲ್ಲಿ ಫ್ರಾನ್ಸ್ ನ ಒಂದು ಒಂದು ಇದು ದ್ವಾರ ಮುಚ್ಚೋಗಿರೋದ್ರಿಂದ ಅವ್ರು ಕ್ಲೋಸ್ ಮಾಡಿರೋದ್ರಿಂದ ಸುಮಾರು 900 ಲಾರಿಗಳು ಆ ಹೈವೇನಲ್ಲಿ ನಿಂತು ಇನ್ನೂ ಸಂದಿಗ್ಧ ಸ್ಥಿತಿಗೆ ಮೂಡಿಸಿದೆ ಆದ್ರೆ ಈಗ ಈ ವೈರಸ್ ಏನಿದೆ ಇದು ಸೂಪರ್ ಸ್ಪ್ರೆಡರ್ ಬೇಗ ಹರಡುತ್ತೆ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಹಳೆ ಈ ಕೊರೋನಾ ಅಷ್ಟೇ ಮಾರಕವಾಗಿದೆಯಾ ಹೇಗೆ ಹಳೆ ಕೊರೋನಾಗೂ ಈ ವೇರಿಯಂಟ್ಗೂ ಆಲ್ಮೋಸ್ಟ್ 23 ಮ್ಯೂಟೇಷನ್ ಪ್ಯಾಟರ್ನ್ಸ್ ಗಳು ಬದಲಾಗಿದೆ ಸೊ ಆದ್ರಿಂದಾಗಿ ಏನಾಗಿದೆ ಇದರಲ್ಲಿ ಸ್ಪೈಕ್ ಪ್ರೋಟೀನ್ ಅಂತ ಏನಿರುತ್ತೆ ಆ ಸ್ಪೈಕ್ ಪ್ರೋಟೀನ್ ನಮ್ಮ ದೇಹದ ಒಳಗಿನ ಸೆಲ್ಗೆ ಏನ್ ಅಟ್ಯಾಕ್ ಮಾಡುತ್ತೆ ಆ ಸ್ಪೈಕ್ ಪ್ರೋಟೀನ್ ಆಲ್ಮೋಸ್ಟ್ 70% ಫಾಸ್ಟ್ ಆಗಿ ಟ್ರಾನ್ಸ್ಮಿಟ್ ಆಗ್ತಕ್ಕಂತ ಚಾನ್ಸಸ್ ಇದೆ ಇದರಿಂದ ಅದನ್ನ ಸುಮಾರು ಡೇಟಾದಲ್ಲಿ ಆಗ್ಲೇ ಪ್ರೂವ್ ಆಗಿದೆ ಕೂಡ ಸೊ ಸೆಪ್ಟೆಂಬರ್ ಅಲ್ಲಿ ಪ್ರಾರಂಭವಾದದ್ದು ನವೆಂಬರ್ ಮತ್ತು ಡಿಸೆಂಬರ್ ನಲ್ಲಿ ಆದಷ್ಟು ಇರ್ತಕ್ಕಂತ ಎಲ್ಲಾ ಪೇಷಂಟ್ಸ್ ಕೋವಿಡ್ ಪೇಷಂಟ್ಸ್ ಕೂಡ ಈ ಹೊಸ ವೇರಿಯಂಟ್ ನಲ್ಲೇ ಇನ್ಫೆಕ್ಟ್ ಆಗಿದ್ದಾರೆ ಅನ್ನೋದು ತಿಳಿಪಡಿತು ನಿನ್ನೆ ಕೂಡ ಸುಮಾರು 33,364 ಕೇಸ್ಗಳು ಪಾಸಿಟಿವ್ ಕೇಸ್ಗಳು ಯುಕೆ ನಲ್ಲಿ ರಿಪೋರ್ಟ್ ಆಗಿದೆ ಸುಮಾರು 215 ಡೆತ್ಸ್ ಕೂಡ ಆಗಿದೆ ಆಲ್ಮೋಸ್ಟ್ ಸುಮಾರು ಇಲ್ಲಿನ ಹೆಲ್ತ್ ಸೆಕ್ರೆಟರಿ ಹೇಳಿದಂತೆ ಮ್ಯಾಟ್ ಹ್ಯಾನ್ಕಾಕ್ ಹೇಳಿದಂತೆ
ಇಟ್ ಈಸ್ ಔಟ್ ಆಫ್ ಕಂಟ್ರೋಲ್. ಸೊ ನಾವು ವಿಶ್ವದ ಯಾವುದೇ ಮೀಡಿಯಾದಲ್ಲಿ ಕೇಳಿದ್ರು ಯುಕೆ ಔಟ್ ಆಫ್ ಕಂಟ್ರೋಲ್ ವೈರಸ್ ಅಂತ ಹೇಳಿ ಈಗ ಸುದ್ದಿ ಬರ್ತಾ ಇದೆ. ಹಾಗಾಗಿ ಇನ್ನು ಕೆಲವು ದಿನಗಳಲ್ಲಿ ಬಹುತೇಕ ಯಾವುದು ಟೈರ್ ಒನ್, ಟೈರ್ ಟೂ, ಟೈರ್ ತ್ರೀ ಹಂತಗಳಲ್ಲಿ ವಿಭಾಗವಾಗಿದೆಯೋ ಅದು ಕೂಡ ನ್ಯಾಷನಲ್ ಲಾಕ್ಡೌನ್ಗೆ ಬರ್ತಕ್ಕಂತ ಚಾನ್ಸಸ್ ಜಾಸ್ತಿನೇ ಇದೆ. ಹಾಗಾಗಿ 215 ಜನ ಡೆತ್ ಆಗಿದ್ದಾರೆ ನೀವ್ ಹೇಳ್ತಾ ಇದೀರಲ್ಲ, ಈ ಹಾಗಿದ್ರೆ ಇದು ಪ್ರಾಣಕ್ಕೆ ಸಂಚುಕಾರ ಇದೆ ಅಂತ ಹೇಳ್ಬೋದಲ್ವಾ ಸರ್? ಈ ಅದ್ರ 15 ಜನ ಏನು ಸಾವನ್ನೊಪ್ಪಿದ್ದಾರೆ ಅದರ ವೇರಿಯಂಟು ಈ ವೈರಸ್ ನಿಂದ ಆಗಿದ್ದೋ ಅಥವಾ ಹಿಂದಿನ ವೈರಸ್ನಿಂದ ಆಗಿದ್ದೋ ಗೊತ್ತಿಲ್ಲ. ಯಾಕೆ ಅಂದ್ರೆ ಪ್ರತಿಯೊಬ್ಬ ಪೇಷಂಟ್ ಕೋವಿಡ್ ಪಾಸಿಟಿವ್ ಆದ್ಮೇಲೆ ಇಲ್ಲಿನ ಒಂದು ನಿಯಮದ ಪ್ರಕಾರ 28 ದಿನಗಳ ಅವಧಿಯ ಒಂದು ಸೈಕಲ್ ನಡೆಯುತ್ತೆ. ಸೊ ಒಂದು 2 ದಿನ ಅವರು ಸೆಲ್ಫ್ ಐಸೋಲೇಷನ್ ಅಲ್ಲಿ ಇರ್ತಾರೆ, ನಂತರ 2 ವಾರದ ನಂತರ ಅವರು ಅವರ ಬ್ರೀದಿಂಗ್ ಡಿಫಿಕಲ್ಟಿ ಅಥವಾ ಇನ್ನೂ ಸಿವಿಯರ್ ಕೇಸಸ್ ಆದಾಗ ಅವರನ್ನು ಹಾಸ್ಪಿಟಲೈಸ್ ಮಾಡ್ತಾರೆ, ನಂತರ ಆಕ್ಸಿಜನ್ ಸಪ್ಲೈ, ವೆಂಟಿಲೇಷನ್ ಇವೆಲ್ಲ ನಡೆಯುತ್ತೆ. ಸೊ ಒಂದು ಸೈಕಲ್ ಅನ್ನು ಅವರು ಡಿಸೈಡ್ ಮಾಡ್ಬೇಕಾದ್ರೆ ಸುಮಾರು 28 ದಿನಗಳ ಒಂದು ಅವಧಿಯನ್ನ ನಿಗದಿ ಮಾಡ್ತಾರೆ. ಹಾಗಾಗಿ ಈ 215 ಜನ ಏನು ನಿನ್ನೆ ಸಾವನ್ನಪ್ಪಿದ್ದಾರೆ ಅನ್ನೋದು ಈ ಹೊಸ ಮ್ಯೂಟೆಂಟ್ ಇಂದ ಬಂದಂತದ್ದಲ್ಲ, ಇದು ಸುಮಾರು ಹಿಂದಿನ ವೈರಸ್ ಬಂದಿದ್ದಂತದ್ದು. ಈಗ ಡಿಸೆಂಬರ್ 2 ತನಕ ನಮ್ಗೆ ನ್ಯಾಷನಲ್ ಲಾಕ್ಡೌನ್ ಇತ್ತು, ಡಿಸೆಂಬರ್ 2ರಂದು ನ್ಯಾಷನಲ್ ಲಾಕ್ಡೌನ್ ರಿಲೀಸ್ ಮಾಡಿದ ನಂತರ ಈ ಹೊಸ ಮ್ಯೂಟೆಂಟ್ ಏನು ವೈರಸ್ ಬಂದಿದೆ ಅದರಿಂದ ಸುಮಾರು ಹೊಸ ಸ್ಪ್ರೆಡ್ ಗಳು ಆಗಿದೆ. ಹಾಗಾಗಿ ನಾವು ಸುಮಾರು ಸಂದಿಗ್ಧ ಸ್ಥಿತಿಯಲ್ಲಿ ಈಗ ಇದ್ದೇವೆ. ಸೊ ಹಾಗಿದ್ರೆ ಇದನ್ನ ನಾವು ಲೈಟರ್ ವೇ ಅಲ್ಲಿ ನೋಡೋದು ಬೇಡ ಅಂತ ನೀವು ಎಚ್ಚರಿಸ್ತಾ ಇದ್ದೀರಿ. ಸೊ ಹಾಗಿದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಭಾರತೀಯರಿಗೆ, ಸ್ಪೆಷಲ್ ನಮ್ಮ ಕರ್ನಾಟಕದವರಿಗೆ ನಾವು ಹೇಳೋದಾದ್ರೆ ನೀವ್ ಏನ್ ಅಂತ ಅಲರ್ಟ್ ಮಾಡಬಹುದು ಸರ್? ಸುಮಾರು ನನ್ನ ಆತ್ಮೀಯರು ಅಲ್ಲಿ ಕರ್ನಾಟಕದಲ್ಲಿ, ನಾನು ಹುಟ್ಟು ಬೆಳೆದ ಜಾಗದಲ್ಲಿ ಸುಮಾರು ಜನ ನಾನು ಈ ಕೋವಿಡ್ ವಿಷಯದಲ್ಲಿ ಕಳ್ಕೊಂಡಿದ್ದೀನಿ, ನಾನು ಅದ್ರ ಬಗ್ಗೆ ತಿಳ್ಪಟ್ಟಿದ್ದೀನಿ. ನಮಗೆ ನಡುಕ ಬರುತ್ತೆ, ಯಾಕೆಂದ್ರೆ ಈ ಕೋವಿಡ್ ನಿಂದ ನಡೆಯಂತಹ ಒಂದು ಸಾವು ಇದೆಯಲ್ಲ, ಅದು ಒಂದು ಅಂತ್ಯ ಇದೆಯಲ್ಲ, ಅದು ಭಯಾನಕ. ಹೇಳ್ಬೇಕು ಅಂತಂದ್ರೆ ಬಹಳ ಭಯಾನಕ. ನಾವು ಈ ವೈರಸ್ ನ ಸೆಪ್ಟೆಂಬರ್ ಇಂದ ಬಂದದ್ದಾದರೂ ಸುಮಾರು ಅನ್ವೇಷಣೆಗಳು ಈಗ ನಡೀತಾ ಇದ್ರು ಕೂಡ ಇದರ ಸಂಪೂರ್ಣ ಮಾಹಿತಿ ಯಾವುದೇ ಸೈಂಟಿಫಿಕ್ ಒಂದು ಅಂಕಿಅಂಶಗಳ ಮುಖಾಂತರ ಎಸ್ಟಾಬ್ಲಿಷ್ ಮಾಡ್ಲಿಕ್ಕೆ ಆಗಿಲ್ಲ. ಬಟ್ ಇನಿಷಿಯಲ್ ಇನ್ವೆಸ್ಟಿಗೇಷನ್ ಪ್ರಕಾರ ತಿಳಿದಿರೋದೇನು ಅಂದ್ರೆ ಈ ವೈರಸ್ ನಿಂದ ಭಯಾನಕವಾಗಿ ಸಿವಿಯರ್ ಇಂಪ್ಲಿಕೇಶನ್ಸ್ ಅಂತಕ್ಕಂಥದ್ದು ಏನು ತಿಳ್ಪಟ್ಟಿಲ್ಲ. ಹಾಗಂತೇಳಿ ನಾವು ಲೈಟ್ ಆಗಿ ತಗೊಂಡು ನಮ್ಮ ಬಗ್ಗೆ ನಾವು ಒಂದು ಏನು ರೆಸ್ಟ್ರಿಕ್ಷನ್ಸ್ ಗಳು ಹೇಳಿದ್ದಾರೆ, ಮಾಸ್ಕ್ ಹಾಕುವುದು, ಪಬ್ಲಿಕ್ ಲೈಫ್ ಅಲ್ಲಿ ಸೋಷಿಯಲ್ ಡಿಸ್ಟೆನ್ಸಿಂಗ್ ನ ಮೇಂಟೈನ್ ಮಾಡುವುದು, ಅನವಶ್ಯಕವಾಗಿ ಪ್ರಯಾಣ ಮಾಡುವುದು, ಅನವಶ್ಯಕವಾಗಿ ಮಾರ್ಕೆಟ್ನಲ್ಲಿ ಪ್ರಯಾಣ ಮಾಡುವುದು, ಇದೆಲ್ಲವನ್ನೂ ಕೂಡ ನಿಲ್ಲಿಸಿ. ಯಾಕೆಂದ್ರೆ ಈಗ ನಮಗೆ ಆಶಾದಾಯಕವಾದಂತಹ ಒಂದು ಸನ್ನಿವೇಶ ಮೂಡಿ ಬರ್ತಾ ಇದೆ. ವ್ಯಾಕ್ಸಿನ್ಗಳು ಬಂದಿದೆ, ಇಲ್ಲಿ ಬ್ರಿಟನ್ನಲ್ಲಿ 500,000 ಅಂದ್ರೆ 500,000 ಹಿರಿಯರಿಗೆ, 65 ವರ್ಷ ಮತ್ತು ಮೇಲ್ಪಟ್ಟವರಿಗೆ ಆಗ್ಲೇ ವ್ಯಾಕ್ಸಿನ್ ಅನ್ನ, ಮೊದಲ ಹಂತದ ವ್ಯಾಕ್ಸಿನ್ ಅನ್ನ ಕೊಟ್ಟಾಗಿದೆ. ಎರಡನೇ ಹಂತದ ಅದೇ ವ್ಯಾಕ್ಸಿನ್ ಅನ್ನು 2 ವಾರಗಳ ನಂತರ ಕೊಟ್ರೆ ಅದ್ರ ಕಂಪ್ಲೀಟ್ ಡೋಸ್ ಆಗುತ್ತೆ. ಆ ಕಂಪ್ಲೀಟ್ ಡೋಸ್ ಆಗಿ 14 ದಿನಗಳ ನಂತರ ಅವ್ರ ಕಂಪ್ಲೀಟ್ ಒಂದು ಇಮ್ಯುನಿಟಿ ಬರುತ್ತೆ ಅಂತ ಹೇಳಿ ಮೆಡಿಕಲ್ ಸೈನ್ಸಸ್ ಹೇಳುತ್ತೆ. ಸೊ ವ್ಯಾಕ್ಸಿನ್ ಇರೋದ್ರಿಂದ ಆಗ್ಲೇ ನಾವು ಎಷ್ಟು ನಮ್ಮ ಬಗ್ಗೆ ಹುಷಾರಾಗಿ ನಡೆಸ್ಕೊಳ್ತೀವೋ ನಮ್ಮನ್ನ ನಾವು ಇನ್ನೊಂದು 4-6 ತಿಂಗಳ ತನಕ ವ್ಯಾಕ್ಸಿನ್ ಸಿಗೋ ತನಕ, ಆ ಕವಚ ಸಿಕ್ಕ ನಂತರ ಈ ಕಾಯಿಲೆ ಬಹುತೇಕ ವಿಶ್ವ ಮಟ್ಟದಲ್ಲಿ ಇನ್ನು ಸುಮಾರು 6 ತಿಂಗಳಿಂದ 1 ವರ್ಷದವರೆಗೆ ಮೆಟ್ಟಿ ನಿಲ್ಲಬಹುದು ಅಂತ ಹೇಳ್ಬಿಟ್ಟು ಕಾಣ್ಪಡುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್, ಇಷ್ಟೊತ್ತು ನಮ್ಮ ಜೊತೆಗೆ ಈ ವಿಚಾರವಾಗಿ ಬಹಳ ಡಿಟೇಲ್ ಆಗಿ ಹೇಳಿದ್ದಕ್ಕೆ. ನಿಮಗೂ ಕೂಡ ಸೇಫ್ ಆಗಿರಿ. ಥ್ಯಾಂಕ್ ಯು ಸೋ ಮಚ್.